This channel does not promote or encourage any illegal activities. All contents provided by this channel is meant for educational purpose only. Hello friends, nan hesaru Kishore Kumar. Welcome back to my channel K Cops. So, ee video dalli naven nodta idire andre nan friend maneli ondu electrical kelsa adenandre fan regulator change madodu thumbnail alle nodirtira. So ಅದನ್ನ ರೀಪ್ಲೇಸ್ ಮಾಡೋದು ಮಾಡಲ್ಲ ಬನ್ನಿ. ಹೆಲ್ಪರ್ ಓಡರ್ ಓಡರ್ ಟೆಸ್ಟರ್ ಕಟ್ಟಿಂಗ್ ಪ್ಲೇಯರ್ ಇಲ್ಲದೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಸೊ ಟೆಸ್ಟರ್ ಯೂಸ್ ಮಾಡಿ, ಟೆಸ್ಟರ್ನ ಕರೆಕ್ಟಾಗಿ ಯೂಸ್ ಮಾಡಿ. ವೈರ್ನ ಮುಟ್ಟಬೇಕಂದ್ರೆ ಟೆಸ್ಟರ್ ಯೂಸ್ ಮಾಡಿ ಮುಟ್ಟಿ. ಈ ವಿಡಿಯೋದಲ್ಲೇ ನೋಡ್ಬೋದು ನಾನು ವೈರ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ. ಇವಾಗ ನೀವು ನೋಡ್ತಾರೋ ಬೋರ್ಡಲ್ಲಿರೋ ರೆಗ್ಯುಲೇಟರು ಹಳೇದಾಗಿದೆ, ಬೇರೆದು ರೀಪ್ಲೇಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಡಿಸ್ಕನೆಕ್ಟ್ ಮಾಡಿ ಒಂದು ಸ್ವಿಚ್ನ ತೆಗೆದು ಅದೇ ಪ್ಲೇಸಲ್ಲಿ ಇದನ್ನು ಹಾಕ್ಬಿಡ್ತೀರಿ, ಹೊಸ ರೆಗ್ಯುಲೇಟರ್. ಹಳೇದು ಸ್ವಲ್ಪ ವರ್ಕಿಂಗಲ್ಲಿದೆ, ಬಟ್ ಸ್ಟಿಲ್ ಅದು ಹಾಳಾಗಿದೆ ಅಂತ ಬೇಡ ಅಂತ ಹೇಳಿದ್ದಾರೆ. ಓಕೆ ಮಾಡೋಣ, ನೋಡ್ಬಿಡೋಣ. ನನ್ನ ಫೋಕಸ್ ಮಾಡ್ಬಿಡಾಗ್ರು ಇಲ್ವಾಗ್ರು ನೋಡಿ, ಇದು ಪಾಸಿಟಿವ್. ಆಮೇಲೆ ಇಲ್ಲಿಂದ ಇನ್ನೊಂದು ಕೇಬಲ್ಲು ರೆಗ್ಯುಲೇಟ್ರಿಗೆ ಹೋಗಿದೆ, ಆ ರೆಗ್ಯುಲೇಟ್ರಿಂದ ಒಂದು ಕೇಬಲ್ಲು ಮೇಲೋಗಿದೆ ಫ್ಯಾನ್ಗೆ. ಸೊ ಅಷ್ಟೇ ವಿಷಯ. ಸೊ ರೆಗ್ಯುಲೇಟ್ರಲ್ಲಿ ಎರಡು ಕೇಬಲ್ ಇರುತ್ತೆ, ಆ ಎರಡು ಕೇಬಲಲ್ಲಿ ಒಂದು ಸಪ್ಲೈಗೆ ಬಂದಿದೆ, ಇನ್ನೊಂದು ಫ್ಯಾನ್ಗೆ ಹೋಗಿದೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೆಗ್ಯುಲೇಟ್ರು ಸೇಮ್ ಕಾನ್ಫಿಗ್ರೇಷನ್ನೇ. ಒಂದು ಸ್ವಿಚ್ ತೆಗೆದುಬಿಟ್ಟು ಆ ಜಾಗದಲ್ಲಿ ಇದನ್ನು ಹಾಕಬೇಕು, ಇಲ್ಲೇ ಹಿಂದೆ ಹಾಕಿರ್ತಾರೆ. ಹಾಂ, ಕಂಟ್ರೋಲರು ಅಲ್ಲಿಂದ ಲೋಡು ನೆಗೆಟಿವ್, ಕಂಟ್ರೋಲರ್ಗೆ ಪಾಸಿಟಿವ್ ಬರುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಫ್ಯಾನಿಗೆ ಒಂದು ಸ್ವಿಚ್ ಇರುತ್ತೆ, ಆ ಸ್ವಿಚ್ಚು ಪಾಸಿಟಿವ್ ಕನೆಕ್ಟ್ ಇರುತ್ತೆ. ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ರೆಡ್ ಕಲರ್ ಕೇಬಲ್ ಬಂದುಬಿಟ್ಟು ಪಾಸಿಟಿವ್, ಅಲ್ಲಿ ಟೆಸ್ಟರ್ ನೀವು ಈ ಥರ ಇಟ್ಕೊಂಡ್ರೆ ಗ್ಲೋ ಆಗುತ್ತೆ. ಸೊ ಲೈಟ್ ಉರಿತಾ ಇದೆ ಅಂದರೆ ಮುಟ್ಟಿದ್ರೆ ಹೋಯ್ತು, ಕರೆಂಟ್ ಹೊಡೆಯುತ್ತೆ ನಮಗೆ. ಸೊ ಹುಷಾರಾಗಿರಬೇಕು, ಯಾವ ಕೇಬಲ್ ಅಂತ ಕಂಡುಹಿಡ್ಕೊಂಡು ಅದನ್ನು ಐಡೆಂಟಿಫೈ ಮಾಡಿ ಇಟ್ಕೊಳ್ಳಿ. ಯಾವ ಸ್ವಿಚ್ ಯೂಸ್ ಮಾಡ್ತೀರಾ ಫ್ಯಾನ್ಗೆ, ಯಾವ ರೆಗ್ಯುಲೇಟ್ರು ಎಲ್ಲಿದೆ, ಯಾವ ಎರಡು ಮೂರು ಇದ್ದರೆ ಯಾವ ರೆಗ್ಯುಲೇಟ್ರು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಯಾವ ಫ್ಯಾನು ಎಲ್ಲಿಂದ ಬರ್ತಾಯಿದೆ ಅಂತ ನೋಡ್ಕೊಳ್ಳಿ. ಫ್ಯಾನಿಗೆ ಒಂದೇ ಕೇಬಲ್ ನಿಮಗೆ ಕಾಣಿಸೋದು. ಬೈ ಡಿಫಾಲ್ಟ್ ಎಲೆಕ್ಟ್ರಿಷಿಯನ್ ಏನು ಮಾಡಿರ್ತಾರೆ, ಮೇಲ್ಗಡೆನೇ ಒಂದು ಕೇಬಲ್ಲು ಫ್ಯಾನಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಆ ನೆಗೆಟಿವ್ ಕೇಬಲ್ ನೀವು ಕೆಳಗಡೆ ನೋಡ್ಲಿಕ್ಕಾಗಲ್ಲ, ಮೇಲೆ ಇರುತ್ತೆ. ಸೊ ನಿಮ್ಗೆ ಒಂದೇ ಕೇಬಲ್ ಕೆಳಗಡೆ ಬಂದಿರುತ್ತೆ, ಆ ಒಂದು ಕೇಬಲ್ ಏನು ಮಾಡಬೇಕು, ಸಪ್ಲೈಗೆ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ನೋಡಿದ್ರೆ ಫ್ಯಾನ್ ತಿರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇ ಫ್ಯಾನ್ ಕೇಬಲ್ ಅಂತ ನೀವು ಕಂಡುಹಿಡ್ಕೊಬೋದು. ಇನ್ ಕೇಸ್ ನಿಮಗೆ ಯಾವುದು ಫ್ಯಾನ್ ಕೇಬಲ್ ಅಂತ ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ ಓಕೆ. ಏನು ಮಾಡಬೇಕು ಅಂದರೆ, ಮೇಯ್ನ್ ಸಪ್ಲೈ ಮನೆಗೆ ಬರ್ತಾ ಇರೋ ಮೇಯ್ನ್ ಸಪ್ಲೈನ ಸ್ವಿಚ್ ಆಫ್ ಮಾಡಿಬಿಡಿ ಹೋಗಿ. ಸೊ ಅದು ಸ್ವಿಚ್ ಆಫ್ ಆದಮೇಲೆ ಬಂದು ಮತ್ತೆ ಟೆಸ್ಟರ್ ಇಟ್ಟು ಚೆಕ್ ಮಾಡಿ, ತಪ್ಪಿಲ್ಲ. ಒಂದು ಸಲಿಗೆ ಎರಡು ಸಲ ಟೆಸ್ಟ್ ಮಾಡೋದು ತಪ್ಪೇ ಇಲ್ಲ. ಟೆಸ್ಟ್ ಮಾಡಿ ಕರೆಂಟ್ ಬರ್ತಾ ಇದೆಯಾ ಇಲ್ವ ಅಂತ ಲೈಟ್ ಉರಿಯೋ ಟೆಸ್ಟರಲ್ಲಿ ಗೊತ್ತಾಗುತ್ತೆ. ಸೊ ಲೈಟ್ ಉರಿತಿಲ್ಲ ಅಂದರೆ ಕರೆಂಟ್ ಬರ್ತಾ ಇಲ್ಲ ಅಂತ. ಸೊ ಆವಾಗ ಕ್ರಿಂಪ್ ಮಾಡೋದು, ಸ್ಕ್ರೂಡ್ರೈವರು ಸ್ವಿಚ್ಚಲ್ಲಿ ಹಾಕೋದು, ಇಲ್ಲ ರೆಗ್ಯುಲೇಟ್ರ್ ಕನೆಕ್ಟ್ ಮಾಡೋದು, ಫ್ಯಾನಿಗೆ ಕನೆಕ್ಟ್ ಮಾಡೋದು ಕೆಲಸ ಆಮೇಲೆ ಮಾಡ್ಕೊಬೋದು ನೀವು. ಇವಾಗ ನೀವು ಫ್ಯಾನ್ ಕೇಬಲ್ ಕಂಡುಹಿಡಿದ್ರಿ, ಸ್ವಿಚ್ಚು ಎಲ್ಲ ಕನೆಕ್ಟ್ ಮಾಡಿಬಿಟ್ರಿ ಬೋರ್ಡಲ್ಲಿ ಅಂದರೆ, ಕೇಬಲ್ ನೋಡಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಪಾಸಿಟಿವಿಂದ ಸ್ವಿಚ್ಚಿಗೆ ಬರುತ್ತೆ, ಸ್ವಿಚ್ಚಿಂದ ಇನ್ನೊಂದು ಕೇಬಲ್ಲು ರೆಗ್ಯುಲೇಟ್ರಿಗೆ ಹೋಗುತ್ತೆ. ರೆಗ್ಯುಲೇಟ್ರಲ್ಲಿ ಎರಡು ಕೇಬಲ್ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇನ್ನೊಂದು ಕೇಬಲ್ಲು ಅಲ್ಲಿಂದ ಫ್ಯಾನ್ಗೆ ಹೋಗುತ್ತೆ, ಫ್ಯಾನಲ್ಲೂ ಎರಡು ಕೇಬಲ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಕೇಬಲ್ಲು ನೆಗೆಟಿವು, ಒಂದು ಕೇಬಲ್ ಪಾಸಿಟಿವ್ಗೆ ಇಟ್ಟಿದ್ರೂ ರೆಗ್ಯುಲೇಟ್ರಿಗೂ ಅಂತ ಇಟ್ಟಿದ್ರೂ ಪರವಾಗಿಲ್ಲ, ವರ್ಕ್ ಆಗುತ್ತೆ, ಏನೂ ಸಮಸ್ಯೆ ಇಲ್ಲ. ನೀವು ಮಾಡ್ಬೇಕಾದ್ರೂ ಅಲ್ಲಿ ಪಿಕ್ಚರಲ್ಲಿ ಹೆಂಗೆ ತೋರಿಸೋದನ್ನೋ ಹಂಗೆ ಮಾಡಿ. ಈ ವಿಡಿಯೋದಲ್ಲಿ ನಾನು ರೆಗ್ಯುಲೇಟ್ರ್ ಮಾತ್ರ ಕನೆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ರೆಗ್ಯುಲೇಟ್ರು ಡಿಸ್ಕನೆಕ್ಟ್ ಮಾಡಿ ಹಳೆ ರೆಗ್ಯುಲೇಟ್ರನ್ನ ಹೊಸ ರೆಗ್ಯುಲೇಟ್ರನ್ನ ಒಂದು ಸ್ವಿಚ್ ತೆಗೆದು ಆ ಪ್ಲೇಸಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಹ್ಞೂ
ನಮ್ಮ ಹೆಲ್ಪರ್ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಹೆಲ್ಪರು. ಫ್ಯಾನ್ ಕಂಟ್ರೋಲರು ಈ ಸ್ವಿಚ್ ಬೋರ್ಡಲ್ಲಿರೋ ಸ್ವಿಚ್ ಸ್ಪೇಸಲ್ಲಿ ಕರೆಕ್ಟಾಗಿ ಹೋಗ್ತಾಯಿಲ್ಲ, ಸೊ ಸ್ವಲ್ಪ ಹೊಡೆದಾಕಿ ಬ್ರೇಕ್ ಮಾಡಿ ದೊಡ್ಡದು ಮಾಡಬೇಕಾಗಿದೆ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀರಿ. ವೆಲ್ ಕಿಶೋರ್, ವಾಟ್ ಆರ್ ಯು ಟ್ರೈಯಿಂಗ್ ಟು ಡೂ? ಐ ಆಮ್ ಟ್ರೈಯಿಂಗ್ ಟು ಕನೆಕ್ಟ್ ದ ಕೇಬಲ್. ಆ್ಯಸ್ ಆಫ್ ನೌ ಕಟ್ಟಿಂಗ್ ಪ್ಲೇಸ್ ಈಸ್ ರಿಕ್ವೈರ್ಡ್. ಇಟ್ಸ್ ಯರ್ How many more minutes it's gonna take to complete this? You have any idea? It will take another 15 minutes. What's the time now? It's exactly 5:45. That's the reason you're asking, huh? Basically, I'm an IT engineer. My login time is 6 o'clock. ಕೆಲಸ ಮುಗ್ದಿಲ್ಲ, 5:45 ಆಗೋಯ್ತು. ಬೇಗ ಬೇಗ ಕೆಲಸ ಮುಗಿಸಿ ಹೊರಡ್ಬೇಕು ಇಲ್ಲಿಂದ. ಓಕೆ, ಕೇಬ್ಲಿಂಗ್ ಎಲ್ಲ ಆಗೋಯ್ತು. ಇವಾಗ ರೆಗ್ಯುಲೇಟರ್ ರನ್ನಿಂಗ್ ಅಲ್ಲಿ ಇದೆ. ಇವಾಗ ಆಫ್ ಮಾಡ್ತೀನಿ ನೋಡಿ. ಫ್ಯಾನ್ ತಿರುಗ್ತಾ ಇತ್ತು ಇಷ್ಟೊತ್ತು, ಸ್ಲೋ ಆಗುತ್ತೆ. ಓಕೆ, ಇವಾಗ ತಿರುಗಿಸ್ತಾ ಇದ್ದೀನಿ ನೋಡಿ, ಇವಾಗ ಸ್ಪೀಡಾಗಿ ತಿರುಗುತ್ತೆ. ಓಕೆ, ಟಾಸ್ಕ್ ಕಂಪ್ಲೀಟೆಡ್. ಓಕೆ, ಡನ್. ರೀಪ್ಲೇಸ್ ಮಾಡಿದ್ದೀರಿ ಇವಾಗ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ನಿಮ್ಗೆ ಇದೇ ಥರ ಏನಾದರೂ ಬೇರೆ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ಹಾಕಿ, ನಾನು ಆ ವಿಡಿಯೋನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲಲ್ಲಿ ಡಿಫ್ರೆಂಟ್ ಆಗಿರುತ್ತೆ ವಿಡಿಯೋಸು. ನೀವು ಯಾವ್ದಾದ್ರು ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡಿ ನೋಡಿ, ಇಷ್ಟ ಆಗಿದ್ರಲ್ಲೇ ಒಂದು ಲೈಕ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಅದನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದೀರಾ? ಹೌದು ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ನನಗೂ ಅದು ಮೋಟಿವೇಟ್ ಆಗಿರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಸಿಗ್ತೀನಿ. ಅಲ್ಲಿವರೆಗೂ ನಾನು ಕಿಶೋರ್ ಕುಮಾರ್, ಬಾಯ್.